ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂತ ಹೇಳಿ. ಸೊ ನೋಡ್ರಿ, ಈ ಒಂದು ಹಿಂಟ್ ಮೂಲಕ ನಿಮ್ಗೆ ಏನಪ್ಪ ಅಂದ್ರೆ, ಲಿಖಿತ ಪರೀಕ್ಷೆನ 3 ದಿನಾಂಕಗಳಲ್ಲಿ 1 ದಿನಾಂಕಗಳಲ್ಲಿ ನಡೆಸಬಹುದು ಅಂತ ಇಲ್ಲಿ ಹೇಳ್ಬೋದಾಗಿದೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ, CRDR ಎಕ್ಸಾಮ್ಗೆ ಲಿಖಿತ ಪರೀಕ್ಷೆ ಯಾವಾಗ ಅನ್ನೋ ಒಂದು ಕನ್ಫ್ಯೂಷನ್ಸ್ ಏನಂದ್ರೆ, ಬಹಳಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳ ಮನದಲ್ಲಿ ಇತ್ತು. ಅದನ್ನ ನೀಗಿಸೋದಕ್ಕೋಸ್ಕರ, ಅಥವಾ ಅಲ್ಲಿ ಏನ್ ನಿಮಗೆ ಡೌಟ್ ಇದೆಯಲ್ಲ, ಆ ಡೌಟ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ನೋಡ್ರಿ, ಒಂದು ಫ್ಯಾಕ್ಟ್ ಸಂದೇಶ ಬಂದಿದೆ. ಈ ಫ್ಯಾಕ್ಟ್ ಸಂದೇಶದಲ್ಲಿ ಏನಪ್ಪ ಅಂದ್ರೆ, ನಿಮಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು 3 ದಿನಗಳಲ್ಲಿ ನಿಮ್ದೇನಪ್ಪ ಅಂದ್ರೆ, ಸಿವಿಲ್ PC CRDR PC ಎಕ್ಸಾಮಿನೇಷನ್ ಲಿಖಿತ ಪರೀಕ್ಷೆ ಬರಬಹುದು ಅಂತ ಹೇಳಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ, ನೇಮಕಾತಿ ಜರೂರು, ಫ್ಯಾಕ್ಟ್ ಸಂದೇಶ ಯಾರಿಗಪ್ಪ ಅಂದ್ರೆ, ಪೊಲೀಸ್ ಆಯುಕ್ತರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ, ಆಗ್ನೇಯ, ಈಶಾನ್ಯ ಮತ್ತು ವೈಟ್ ಫೀಲ್ಡ್ ವಿಭಾಗ ಬೆಂಗಳೂರು. ಯಾರಿಂದ ಬಂದಿದೆ ಅಂದ್ರೆ, ಪೊಲೀಸ್ ಉಪ ಪೊಲೀಸ್ ಆಯುಕ್ತರು ಆಡಳಿತ ಕಚೇರಿ ಬೆಂಗಳೂರು ನಗರ ಇವರಿಂದ ಬಂದಿದೆ. ಸೊ ನೋಡ್ರಿ, ದಿನಾಂಕ ಬಂದು 3/6/2023. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪುರುಷ ಕಲ್ಯಾಣ ಕರ್ನಾಟಕ ಹುದ್ದೆಗಳ ನೇಮಕಾತಿಗಾಗಿ ಅಭ್ಯರ್ಥಿಗಳಿಗೆ ದಿನಾಂಕ 9/7/2023 ಅಥವಾ 16/7/2023 ಅಥವಾ 27/3/2023 ಲಿಖಿತ ಪರೀಕ್ಷೆ ನಡೆಸಲು ಉದ್ದೇಶಿಸಲಾಗಿರುತ್ತದೆ. ಅಂದ್ರೆ ನೋಡ್ರಿ, ನಿಮ್ಮ ಈ ಒಂದು CRDR ಎಕ್ಸಾಮಿನೇಷನ್ ಏನು ಲಿಖಿತ ಪರೀಕ್ಷೆ ಇದೆಯಲ್ಲ, ಈ ಲಿಖಿತ ಪರೀಕ್ಷೆ ಸಂಭವನೀಯವಾಗಿ 3 ದಿನಾಂಕಗಳಲ್ಲಿ ನಡೆಯುತ್ತೆ. ಒಂದು July 9ಕ್ಕಾದ್ರೂ ನಡೀಬಹುದು, ಅಥವಾ July 16ನೇ ತಾರೀಕಾದ್ರೂ ನಡೀಬಹುದು, ಅಥವಾ July 23ನೇ ತಾರೀಕಾದ್ರೂ ನಡೀಬಹುದು. ಅಂದ್ರೆ 3 ದಿನಗಳಲ್ಲಿ ಒಂದು ದಿನ ನಿಮ್ದೇನಪ್ಪ ಅಂದ್ರೆ, ಸಿವಿಲ್ ಅಲ್ಲ, CRDR PC ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆನ ನಡೆಸ್ತಾರೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಈ ಒಂದು ಆಸ್ಪಿರೆಂಟ್ಸ್ ಇದ್ದೀರಾ, ಆದಷ್ಟು ಏನಪ್ಪ ಅಂದ್ರೆ, ನಿಮ್ಮ ಪ್ರಿಪರೇಷನ್ ಇನ್ನೂ ಜಾಸ್ತಿ ಮಾಡ್ರಿ. ಯಾಕಂದ್ರೆ ಎಕ್ಸಾಮಿನೇಷನ್ ಬಹಳ ದೂರ ಇಲ್ಲ. ಮುಂದಿನ ತಿಂಗಳು 9ನೇ ತಾರೀಕು ಅಥವಾ 16ನೇ ತಾರೀಕು ಅಥವಾ 23ನೇ ತಾರೀಕರಂದು ನಿಮ್ಮ ಲಿಖಿತ ಪರೀಕ್ಷೆ ನಡೆಯುವಂತ ಸಂಭಾವನೆ ಜಾಸ್ತಿ ಇದೆ. ಜೊತೆಗೆ ನೋಡ್ರಿ, ಸದರಿ ಲಿಖಿತ ಪರೀಕ್ಷೆಗೆ 75,000 ಅಭ್ಯರ್ಥಿಗಳ ಸಾಮರ್ಥ್ಯದ ಪರೀಕ್ಷಾ ಕೇಂದ್ರಗಳ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಮೇಲ್ಕಂಡ 3 ದಿನಾಂಕಗಳಂದು ತಮ್ಮ ವಿಭಾಗಗಳಲ್ಲಿ 8,000 ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಗಳ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಲಿಖಿತ ಅನುಮತಿ ಪಡೆದು ವಿವರಗಳನ್ನು ಈ ಕೆಳಗಿನ ನಮೂನೆಯಂತೆ ಸಿದ್ಧಪಡಿಸಿ ಸಾಫ್ಟ್ ಕಾಪಿಯೊಂದಿಗೆ ಕಡ್ಡಾಯವಾಗಿ ದಿನಾಂಕ 5/6/2023 12:00 PM ಒಳಗಾಗಿ ಕಚೇರಿಗೆ ಕಳುಹಿಸಿಕೊಡಲು ಸೂಚಿಸಲಾಗಿದೆ. ಅಂದ್ರೆ ಲಿಖಿತ ಪರೀಕ್ಷೆಗೆ ಸುಮಾರು 75,000 ಅಭ್ಯರ್ಥಿಗಳು ಬರೀಬಹುದು. ಹಾಗಾಗಿ ಒಂದೊಂದು ವಿಭಾಗದಲ್ಲಿ 8,000 ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಂಗೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಗಳ ಸಾಮರ್ಥ್ಯ ಅಥವಾ ನಿಮ್ಮ ವಿಭಾಗದಲ್ಲಿ ಇರುವಂತ ಪರೀಕ್ಷಾ ಕೇಂದ್ರಗಳ ಅಥವಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಏನಿದ್ರಲ್ಲ, ಅವರ ಲಿಖಿತ ಅನುಮತಿಯನ್ನು ಪಡೆದು ವಿವರಗಳನ್ನ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಅವಶ್ಯಕತೆ ವೆಣಿಸಿದಲ್ಲಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ತಿರ ಖುದ್ದು ಚರ್ಚಿಸಿ ಪರೀಕ್ಷಾ ಕೇಂದ್ರಗಳ ಅವಶ್ಯಕತೆಯನ್ನು ಗಂಭೀರತೆಯನ್ನು ಮನದಟ್ಟು ಮಾಡಿಕೊಳ್ಳುವುದು. ಅಂದ್ರೆ ನೋಡ್ರಿ, ನಿಮ್ಗೆ ಎಷ್ಟು ಸೀರಿಯಸ್ನೆಸ್ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಪರೀಕ್ಷಾ ಕೇಂದ್ರದಲ್ಲಿ 800ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಸ್ಥಳಾವಕಾಶ ಇರುವ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿ ಕಡ್ಡಾಯವಾಗಿ ಎಲ್ಲಾ ವಿಭಾಗಗಳಿಂದ 8,000 ಅಭ್ಯರ್ಥಿಗಳ ಸಾಮರ್ಥ್ಯವುಳ್ಳ ಪರೀಕ್ಷಾ ಕೇಂದ್ರಗಳ ವಿವರವನ್ನು ಸಲ್ಲಿಸುವುದು. ಅಂದ್ರೆ ನೀವು ಒಂದು ಎಕ್ಸಾಮಿನೇಷನ್ ಸೆಂಟರ್ ಮಾಡಿದ್ರೆ ಮಿನಿಮಮ್ ಅಲ್ಲಿ 800 ಜನ ಅಭ್ಯರ್ಥಿಗಳು ಪರೀಕ್ಷೆನ ಬರೀಬೇಕು. ಹಾಗಾಗಿ ಒಂದೊಂದು ವಿಭಾಗದಿಂದ 8,000 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವಂತಹ ಸಾಮರ್ಥ್ಯವನ್ನು ಹೊಂದಬೇಕು. ಪರೀಕ್ಷಾ ಕೇಂದ್ರದ ಪೂರ್ಣ ವಿಳಾಸವನ್ನು ತಪ್ಪಿಲ್ಲದಂತೆ ಆಂಗ್ಲ ಭಾಷೆಯಲ್ಲಿ ಕಡ್ಡಾಯವಾಗಿ ಸಾಫ್ಟ್ ಕಾಪಿಯೊಂದಿಗೆ ಸಲ್ಲಿಸುವುದು. ಪ್ರತಿ ಕೊಠಡಿಯಲ್ಲಿ 20, 40, ಅಥವಾ 60 ಸಂಖ್ಯೆಯುಳ್ಳ ಸಂಖ್ಯೆಯಂತೆ ಮಾತ್ರ ಅಭ್ಯರ್ಥಿಗಳನ್ನು ಕುಳಿತುಕೊಳ್ಳಬಹುದಾದ ವಿವರಗಳನ್ನು ನಮೂದಿಸುವುದು. ಪರೀಕ್ಷಾ ಕೇಂದ್ರಗಳಿಗೆ ಆಯಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ತಲಾ 20 ಅಭ್ಯರ್ಥಿಗಳಿಗೆ ಒಬ್ಬ ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸುವಂತೆ ನೋಡಿಕೊಳ್ಳುವುದು. ಅಂದ್ರೆ ನಿಮ್ಮ ಕೊಠಡಿ ಮೇಲ್ವಿಚಾರಕರು ಏನಿರ್ತಾರೆ, ಅವ್ರು ಕೇವಲ ಏನಪ್ಪ ಅಂದ್ರೆ 20 ಜನನ ನೋಡ್ಕೋಬಹುದು. ಹಾಗಾಗಿ ನೋಡ್ರಿ, ಈ ಒಂದು 3,500 ಹುದ್ದೆಗಳು ಏನಿದೆ, CRDR ಎಕ್ಸಾಮಿನೇಷನ್ ಯಾವಾಗ ಅಂತೇಳಿ ಬಹಳಷ್ಟು ಈ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳ ಒಂದು ಏನಪ್ಪ ಅಂದ್ರೆ ಡೌಟ್ ಇತ್ತು. ಆ ಡೌಟ್ ಅನ್ನ ಈಗ ಪೊಲೀಸ್ ಇಲಾಖೆ ಕ್ಲಿಯರ್ ಮಾಡಿದೆ. ಸೊ ನೋಡ್ರಿ, ಸಂಭವನೀಯವಾಗಿ ನಿಮ್ಮ ಎಕ್ಸಾಮಿನೇಷನ್ July 9ನೇ ತಾರೀಕಾದ್ರೂ ನಡೀಬಹುದು, ಅಥವಾ July 16ನೇ ತಾರೀಕಾದ್ರೂ ನಡೀಬಹುದು, July 23ನೇ ತಾರೀಕಾದ್ರೂ ನಡೀಬಹುದು. ಹಾಗಾಗಿ ಯಾರೆಲ್ಲ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ರಲ್ಲ, ಅವ್ರು ಇನ್ನೂ ಹೆಚ್ಚಿನ ತಯಾರಿಯನ್ನ ನಡೆಸಿ. ಇನ್ನೂ ಬಹಳಷ್ಟು ದಿನಗಳ ನಿಮ್ಮ ಹತ್ರ ಇಲ್ಲ, ಹಾಗಾಗಿ ಇನ್ನೂ ಹೆಚ್ಚಿನ ತಯಾರಿಯನ್ನ ನಡೆಸಿ. ಜೊತೆಗೆ ನೋಡ್ರಿ, ನಾವು ನಮ್ಮ ಸಂಸ್ಥೆಯ ಪರವಾಗಿ ಏನಪ್ಪ ಅಂದ್ರೆ, ಪ್ರತಿ ರವಿವಾರ ಧಾರವಾಡದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಲಿಖಿತ ಪರೀಕ್ಷೆ ನಡೆಸ್ತೀವಿ, ಮಾದರಿ ಲಿಖಿತ ಪರೀಕ್ಷೆ. ಅದರ ಚಾರ್ಜ್ ಕೇವಲ 20 ರೂಪಾಯಿ ಇರುತ್ತೆ. ಸೊ ನೋಡ್ರಿ, ಯಾರೆಲ್ಲ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ, ಅವ್ರು ಬಂದು ಆ ಪರೀಕ್ಷೆನ ಬರೆದು ಅದರ ಸದುಪಯೋಗವನ್ನ ಪಡ್ಕೋಬೇಕಂತ ಹೇಳ್ತೀವಿ. ಯಾಕಂದ್ರೆ ಆ ಒಂದು ಪರೀಕ್ಷೆನ ಬರೆಯೋದ್ರಿಂದ ನಿಮ್ಗೆ ಯಾವ ತರದ
ಪ್ರಶ್ನೆ ಪತ್ರಿಕೆಗಳು ಬರುತ್ತೆ, ಏನೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಆ ಪರೀಕ್ಷೆನೂ ಕೂಡ ನೀವು ಅಟೆಂಡ್ ಆಗಿ. ಸೊ ನೋಡ್ರಿ, ಏನ್ ಡೌಟ್ ಇತ್ತಲ್ಲ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಯಾವಾಗ ಬರಬಹುದು ಅಂತೇಳಿ, ಆ ದಿನಾಂಕಗಳನ್ನು ಈಗ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ತಯಾರಿ ಇನ್ನೂ ಉತ್ತಮವಾಗಲಿ, ಇನ್ನು ಚೆನ್ನಾಗಿ ನಿಮ್ಮ ತಯಾರಿಯನ್ನ ಮಾಡ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.